subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹರಿವೆ ಸೊಪ್ಪು ಸಿಗುತ್ತಲ್ಲ ಇಲ್ಲೇ ಆರ್ಗ್ಯಾನಿಕ್ ಆಗಿ ನಮ್ಮ ಈ ಕಡೆ ಆ ಕಡೆ ಬೆಳೆದಿದ್ದು ಅದನ್ನೇ ಉಪಯೋಗಿಸ್ಬಿಟ್ಟು ಒಂದು ಸಾಂಬಾರ್ ಅಥವಾ ತೆಂಗಿನ ತುರಿ ಹಾಕಿಬಿಟ್ಟು ಮಸಾಲೆ ಹೇಗಪ್ಪ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಒಂದು ಕಪ್ ನೀರನ್ನ ಇದು ಕುಕ್ಕರ್ಗೆ ಹಾಕ್ಕೊಳ್ಳಿ. ಹಾಗೆ ನೆನೆಸಿರೋಂಥ ತೊಗರಿಬೇಳೆ ಅರ್ಧ ಕಪ್ ಹಾಕ್ಕೊಳ್ಳಿ. ಒಂದು ಗಂಟೆ ನೆನೆಸಿಟ್ಟಿದ್ದೆ. ಹಾಗೆ ಒಂದು ಟೀಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಇದರದ್ದು ಸ್ಟೆಮ್ ಇರುತ್ತಲ್ಲ ಅಂದರೆ ದಂಟು ಎಳೆಯೋದು, ಅದು ಚೂರು ಮಾಡಿ ಹಾಕಿದ್ದೀನಿ. ಸೊಪ್ಪಿದ್ದೆ ಒಂದು ಕಪ್ಪಿತ್ತು. ಹಾಗೆ 1/4 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ, ಅಂದರೆ ಮೆದು ಆಗೋ ತನಕ, ಎಲ್ಲ ಒಟ್ಟಿಗೆ ಕಂಬೈನ್ ಆಗಿ ಬರೋ ತನಕ ಕುಕ್ ಮಾಡಿ. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 2 ಟೀಸ್ಪೂನು ಧನಿಯಾ ಹಾಕ್ಬಿಟ್ಟು ಒಂದು ಪ್ಯಾನಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿ, ಅದು ಅರ್ಧ ರೋಸ್ಟ್ ಆಗ್ತಾಯಿದೆ ಅನ್ಬೇಕಾದ್ರೆ ಅರ್ಧ ಟೀಸ್ಪೂನು ಜೀರಿಗೆ ಕಾಳು ಹಾಕಿ ಅದಕ್ಕೆ. ಅದು ನೋಡಿ, ಅದು ಎರಡೂ ಒಟ್ಟಿಗೆ ರೋಸ್ಟ್ ಆಗ್ತಾ ಇದೆಯಪ್ಪ ಇನ್ನೇನು ಚೆನ್ನಾಗಿ ಅನ್ಬೇಕಾದ್ರೆ. ಅದಕ್ಕೆ ಬ್ಯಾಡ್ಗಿ ಮೆಣಸಿನ್ಕಾಯಿ 3 ಹಾಕಿ, ಅದು ಜಸ್ಟ್ ಒಂದು ಆ ಬಿಸಿನಲ್ಲೇ ಆಗುತ್ತಲ್ಲ ಸಾಕಾಗತ್ತೆ. ಜಸ್ಟ್ ಒಂದು ಕೈ ಆಡಿಸಿ ಅದನ್ನು. ಈಗ ಅದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಡಿ, ಆಯ್ತಲ್ಲ. ಈಗ ಅದಕ್ಕೆ ಅದೇ ಪ್ಯಾನ್ನಲ್ಲಿ 2 ಟೀಸ್ಪೂನು ಕಸಕಸೆ ಹಾಕಿಬಿಟ್ಟು ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ನೀವು ಜಸ್ಟ್ ರೋಸ್ಟ್ ಮಾಡಿದರೆ, ಕೈ ಆಡಿಸಿದರೆ ಸಾಕಾಗುತ್ತೆ, ಯಾಕಂದರೆ ಅದು ಬಿಸಿ ಇದೆಯಲ್ಲ ಅದರಲ್ಲೇ ಆಗೋಗ್ಬಿಡುತ್ತೆ. ಈಗ ಅದನ್ನು ತೆಗೆದಿಟ್ಬಿಟ್ಟು ಅದೇ ಪ್ಯಾನ್ಗೆ ಮತ್ತೆ 2 ಲವಂಗ, 1 ಏಲಕ್ಕಿ ಮತ್ತು 1/4 ಇಂಚಿದು ಚಕ್ಕೆ ತುಂಡು ಹಾಕಿ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಒಂದು 5-6 ಕರಿ ಲೀವ್ಸ್ ಅಂದರೆ ಕರಿಬೇವಿನ ಸೊಪ್ಪು, ಹಾಗೆ ಒಂದು 1/4 ಟೀಸ್ಪೂನ್ ಎಣ್ಣೆ, ಸ್ವಲ್ಪ ಡ್ರಾಪ್ಸ್ ಆಫ್ ಆಯಿಲ್ ಅಂತಾರಲ್ಲ ಹಾಗೆ ಹಾಕಿಬಿಟ್ಟು ಜಸ್ಟ್ ಒಂದು ಅಷ್ಟೊತ್ತಂಕ ಬಿಸಿಯಾಗಿರುತ್ತಲ್ಲ ಸಾಕಾಗತ್ತೆ, ಅದು ಎಣ್ಣೆಯಲ್ಲಿ ಹುರಿದು ಬಂದ್ಬಿಡುತ್ತೆ. ಅದನ್ನು ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಈಗ 2/3 ಕಪ್ಪು ತೆಂಗಿನ ತುರಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ನಾವು ಹುರಿದಿಟ್ಟಿದ್ದೀವಲ್ಲ ಅದೆಲ್ಲ ಮಸಾಲೆನ ಹಾಕ್ಕೊಳ್ಳಿ ಅದಕ್ಕೆ. ಹಾಗೆ ನಾನು ಬಿಲಿಂಬಿ ಹಾಕಿದ್ದೀನಿ 3. ನಿಮ್ಮ ಹತ್ರ ಇಲ್ಲದೇ ಇದ್ದರೆ ನೀವು ಹುಣಸೆಹಣ್ಣು ಹಾಕ್ಕೋಬೋದು. ಮತ್ತು ನೀರು ಹಾಕಿಬಿಟ್ಟು ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಅದನ್ನು ಫೈನಾಗಿ ಗ್ರೈಂಡ್ ಮಾಡಿ, ಆಯ್ತಲ್ಲ. ಈಗ ಅದಕ್ಕೆ 2 ಟೀಸ್ಪೂನು ಕುಕ್ಕಿಂಗ್ ಆಯಿಲ್ ಅಂದರೆ ಎಣ್ಣೆನ ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ನಾವು ಕಟ್ ಮಾಡಿದಂಥ ಹರಿವೆ ಸೊಪ್ಪು ಇರುತ್ತಲ್ಲ ಅದನ್ನು ಅದಕ್ಕೆ ಹಾಕ್ಕೊಳ್ಳಿ. ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲೇ ಕೈ ಆಡಿಸ್ಕೊಳ್ಳಿ. ಅದು ಅದರಲ್ಲೇ ಬೆಂದು ಬರಬೇಕು 4-5 ನಿಮಿಷದ ತನಕ. ಆಮೇಲಿಂದ ಕವರೆಂಟ್ ಕುಕ್ ಮಾಡಿದ್ರೆ ಅದು ಅದರಲ್ಲೇ ಬೆಂದು ಬಂದುಬಿಡುತ್ತೆ, ಯಾಕಂದರೆ ತುಂಬ ಎಳೆ ಇದಲ್ವಾ, ಬರೇ ಎಲೆ ಮಾತ್ರ. ನಾನು ಆ ದಂಟೆಲ್ಲ ಪೂರ ಸಣ್ಣ ಕಟ್ ಮಾಡಿಬಿಟ್ಟು ಬೇಳೆ ಜೊತೆ ಬೇಯಿಸಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ, ಬೆಂದು ಬಂದುಬಿಡ್ತು, ಹೌದಾ. ನಾನು ನೀರಿಗೆ ಏನೂ ಹಾಕಲಿಲ್ಲ, ಅದರಲ್ಲೇ ಇರುತ್ತಲ್ಲ ನೀರಿನ ಅಂಶ, ಸೊ ಅದು ಚೆನ್ನಾಗಿ ಅಲ್ಲೇ ಬೆಂದು ಬಂದುಬಿಡ್ತು, ನೋಡಿದ್ರಲ್ಲ. ಈಗ ಕುಕ್ ಮಾಡಿರುವಂತಹ ಬೇಳೆನ ಇದಕ್ಕೆ ಹಾಕ್ಕೊಳ್ಳಿ, ಪ್ಯಾನ್ಗೆ ಹಾಕ್ಕೊಳ್ಳಿ, ಒಂದು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು ಕುದಿ ಬರಲಿ ಅದಕ್ಕೆ, ಅದೆಲ್ಲ ತಾಗಲಿ ಅದಕ್ಕೆ ಚೆನ್ನಾಗಿ ಉಪ್ಪು. ಈಗ ಅದಕ್ಕೆ 1/4 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಅದು ಆ ಕುದಿ ಬರ್ತಾ ಇದೆಯಲ್ಲ ಅದರಲ್ಲೇ ಒಂದು ಮಿಕ್ಸ್ ಕೊಡಿ, ಚೆನ್ನಾಗಿ ಕಂಬೈನ್ ಆಗೋ ತನಕ. ಈಗ ಅದಕ್ಕೆ ನಾವು ಕುಕ್ ಮಾಡಿಟ್ಟಿದ್ದೀವಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದರಲ್ಲೇ ಕುಕ್ ಆಯ್ತಲ್ಲ, ಇದು ಹರಿವೆ ಸೊಪ್ಪನ್ನ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಅದರಲ್ಲಿ ಅದು ಸೇರ್ ಬರಲಿ ಚೆನ್ನಾಗಿ. ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಸೇರ್ ಬಂದುಬಿಟ್ಟು, 1-2-3 ನಿಮಿಷ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಆಗ್ಬಿಡ್ತು. ಈಗ ನಾವು ರುಬ್ಬಿಟ್ಟಿದ್ದೀವಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ಳಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಬೋದು, ಅಂದರೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗ್ಬೋದು. ಒಂದು ಸರ್ತಿ ಮಿಕ್ಸ್ ಮಾಡಿ ಚೆನ್ನಾಗಿ. ಈ ಮಸಾಲೆ ಹಾಕ್ಬಿಟ್ಟು ಇದು ಯಾವುದೇ ಸೊಪ್ಪು ಹಾಕ್ಬಿಟ್ಟು ಮಾಡ್ಬೋದು ನೀವು. ನನಗೆ ಹರಿವೆ ಸೊಪ್ಪು ತುಂಬ ಚೆನ್ನಾಗಿರೋದು, ಆರ್ಗ್ಯಾನಿಕ್ ಸಿಕ್ತು ಅಂತ ಅದು ಮಾಡಿದೆ. ಇನ್ನೊಂದು ಚೂರು ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ, ಸಾಲ್ಟ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿ 5 ತನಕ. ಅಲ್ಲಿಗೆ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದುಬಿಡುತ್ತೆ, ಹೌದಾ. ಯಾಕಂದರೆ ಹರಿವೆ ಸೊಪ್ಪು ಕೆಂಪು ಇರುತ್ತಲ್ಲ, ಆ ದಂಟು ಕೂಡ ಕೆಂಪಲ್ವ, ಅದರಿಂದ ಅಷ್ಟು ಚೆನ್ನಾಗಿ ಕಲರ್ ಬಂದುಬಿಡುತ್ತೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ರಲ್ಲ. ಈಗ ಅದಕ್ಕೆ ನಾನು ನೀರುಳ್ಳಿ ಒಗ್ಗರಣೆ ಹಾಕ್ತೀನಿ. 3 ಟೀಸ್ಪೂನು ಎಣ್ಣೆನ ಪ್ಯಾನಲ್ಲಿ ಹಾಕ್ಬಿಟ್ಟು ಇಡಿ ಲೋ ಫ್ಲೇಮಲ್ಲಿ. ಹಾಗೆ ಒಂದೇ ಒಂದು ಸಣ್ಣ ಈರುಳ್ಳಿ ಸಣ್ಣ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ, 3 ಟೇಬಲ್ ಸ್ಪೂನ್ ಆಯ್ತದು. ಅದಕ್ಕೆ ಚೆನ್ನಾಗಿ ಅದನ್ನು ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ, ಲೋ ಫ್ಲೇಮಲ್ಲೇ ನೋಡಿ. ಆಯ್ತು ನೋಡಿ, ಹೌದಾ, ಒಂದು 3-4 ನಿಮಿಷ ಆಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ, ಇವಾಗ ಅದಕ್ಕೆ ಅದನ್ನು ಸೀಸನ್ ಮಾಡ್ಕೊಳ್ಳಿ, ಎಲ್ಲ ಹಾಕ್ಬಿಡಿ ಅದನ್ನು. ಮತ್ತು ಒಂದು ಕುದಿ ತನ್ನಿ ಅದಕ್ಕೆ, ಅದು ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ತಂದರೆ ಮಾತ್ರ ಅದಕ್ಕೆ ಅದರದ್ದು ಫ್ಲೇವರ್ ಎಲ್ಲ ಬಿಟ್ಬಿಟ್ಟು ಎಲ್ಲ ತೊಂದು ಚೆನ್ನಾಗಿ ಆಗುತ್ತೆ ನೋಡಿ, ಒಂದು ಕುದಿ ಬರ್ತಾ ಇದೆ, ಹೌದಾ. ಈಗ ನಾನು ಅದನ್ನು
ನಿಮಗೆ ಇವಾಗ ರೆಡಿ ಆಯಿತು ಅಮರಂತ್ ಅಂದರೆ ಇದ್ರದ್ದು ಹರಿವೆ ಸೊಪ್ಪಿನ ಗ್ರೇವಿ. ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಉಳಿಸ್ಕೊಂಡಿದ್ದೆ, ಅದನ್ನು ಆನಿಯನ್ ಅದಕ್ಕೆ ಮೇಲ್ಗಡೆಯಿಂದ ಹಾಕಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಕೆಲವು ಲಿಂಕ್ಸ್ ಹಾಕ್ತೀನಿ, ಚೆಕ್ ಮಾಡಿ. ಬಾಯ್.